ಹಾಯ್ ಹೇಗಿದ್ದೀರಾ ಫ್ರೆಂಡ್ಸ್, ಐ ಆಮ್ ಶ್ರೀಧರ್ ಫ್ರಮ್ ಕನ್ನಡ ಟೆಕ್ ಸಪೋರ್ಟ್. ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯಲ್ಲಿ ನೀವು ಆಸ್ಕ್ ಮೀ ಕ್ವಶನ್ ಆ ಟೈಪ್ನಲ್ಲಿ ಡಿಫ್ರೆಂಟಾಗಿ ಸ್ಟೋರಿನ ಆ್ಯಡ್ ಮಾಡುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿ, ಇಲ್ಲಿ ನೋಡ್ಬೋದು ನನ್ನ ಫ್ರೆಂಡ್ ಒಬ್ಬರು ಈ ರೀತಿಯಾಗಿ ಕಳಿಸಿದ್ದಾರೆ ಸ್ಟೋರಿನಲ್ಲಿ. ಆಸ್ಕ್ ಮೀ ಎ ಕ್ವಶನ್ ಅಂತ ಇದೆ, ಟೈಪ್ ಸಮಥಿಂಗ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ನಾವು ಏನಾದರೂ ಕ್ವಶನ್ಸ್ ಅವರಿಗೆ ಕೇಳಬಹುದು. ಈ ರೀತಿಯಾಗಿ ನಾವು ಕೂಡ ಸ್ಟೋರಿನ ಆ್ಯಡ್ ಮಾಡ್ಬೋದು, ಅದು ಹೇಗೆ ಅಂತ ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇಲ್ಲಿ ಯುವರ್ ಸ್ಟೋರಿ ಅಂತ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ರ್ಯಾಂಡಮ್ ಆಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೇಲೊಂದು ಸ್ಟಿಕ್ಕರ್ನ ಮಾರ್ಕ್ ಕಾಣ್ತಾ ಇದೆಯಲ್ಲ, ಒಂದು ಎರಡು ಮೂರನೇದು ಮಧ್ಯದ್ದು ಒಂದು ಸ್ಟಿಕ್ಕರ್ ಆಯ್ಕೆ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಹ್ಯಾಶ್ ಟ್ಯಾಗ್ ಹಾಗೆ ತುಂಬಾ ಬರುತ್ತೆ. ಇದರಲ್ಲಿ ನೀವು ಕ್ವಶನ್ಸ್ ಅಂತ ಕಾಣ್ತಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾಲ್ಕನೇ ಇದೆ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಈ ರೀತಿಯಾಗಿ ಬರುತ್ತೆ, ಆಸ್ಕ್ ಮೀ ಎ ಕ್ವಶನ್ ಅಂತ ಇದೆ. ಇದನ್ನು ನಾವು ಚೇಂಜ್ ಬೇಕಾದರೂ ಮಾಡ್ಕೊಳ್ಬೋದು. ಡನ್ ಅಂತ ಕೊಟ್ಟರೆ ಮುಗೀತು. ಈಗ ಸೆಂಡ್ ಟು ಅಂತ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಯುವರ್ ಸ್ಟೋರಿ ಅಂತ ಇದೆಯಲ್ಲ, ಇದರ ಮೇಲೆ ಶೇರ್ ಅಂತ ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ಟರೆ ಮುಗೀತು. ನಮ್ಮ ಸ್ಟೋರಿಗೆ ಈ ರೀತಿಯಾಗಿ ಆ್ಯಡ್ ಆಗುತ್ತೆ, ನೋಡ್ಬೋದು ನೀವು. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಈ ಕ್ವಶನ್ಸ್ನ ನಾವು ಸ್ಟೋರಿಯಲ್ಲಿ ಆ್ಯಡ್ ಮಾಡುವುದು ಇನ್ಸ್ಟಾಗ್ರಾಮ್ನಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.